ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಬಿ ಮಹೇಶ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವ ಆಚರಣೆಯನ್ನು ಮೆರವಣಿಗೆ ಮುಖಾಂತರ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಗಳೂರು ವಿಧಾನಸಭೆ ಕ್ಷೇತ್ರದ ಶಾಸಕರು ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಎಸ್ ವಿ ರಾಮಚಂದ್ರಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ ಸಂತೋಷ್ ಕುಮಾರ್, ಸಿಪಿಐ ಮಂಜುನಾಥ್, ಇಒ ಲಕ್ಷ್ಮೀಪತಿ, ತಾಲೂಕು ಮಟ್ಟದ ಅಧಿಕಾರಿಗಳು, ಬಿಜೆಪಿ ಪಕ್ಷದ ಮುಖಂಡರಾದ ತುತ್ತಳ್ಳಿ ಸಿದ್ದಪ್ಪ, ದಲಿತ ಪರ ಸಂಘಟನೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಆರ್ಥಿಕ ಯೋಜನೆ 20 ಲಕ್ಷಕ್ಕೆ ಹೆಚ್ಚಿದ್ದಾರೆ. ನವೋದಯ ನವ ಉದ್ಯಮಕ್ಕೆ ನವಚೇತನಕ್ಕೆ 50 ಲಕ್ಷ ದುಡ್ಡನ್ನ ಮಂಜೂರು ಮಾಡಿಸಿದ್ದಾರೆ. ಪ್ರತಿ ತಾಲೂಕಿನಲ್ಲಿ ಬಾಬು ಜಗಜೀವನ್ ಸ್ವಯಂ ಉದ್ಯೋಗ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಇದ್ರ ಪರವಾಗಿ ನಾವು ಇವತ್ತು ಆ ಧೈರ್ಯದ ಮೇಲೆ ಇಂಡಸ್ಟ್ರಿಯಲ್ ಲೇಔಟ್ ಮಾಡ್ತಾ ಇದೀವಿ. ವಾಸಗೊಂಡಿ ಹತ್ರ 10 ಎಕರೆ ಕೊಟ್ಟಿದ್ವಿ, ಸಾಲದ 60-70 ಜನ ಹಾಕಿದ್ದಾರೆ. ಇವತ್ತು ಇನ್ನೂ 10 ಎಕರೆ ಕೊಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು, ಜಿ ಎಂ ಸಿದ್ದೇಶ್ವರ ಅವರು, ನಮ್ಮ ನಿಮ್ಮೆಲ್ಲರ ನಾಯಕರು, ನನ್ನ ಗುರುಗಳು ಗೋವಿಂದ ಕಾರಜೋಳ ಅವರು ಈ ಸಮಾರಂಭಕ್ಕೆ 29ಕ್ಕೆ ಬಂದು ಪೂರ್ಣ ಶಿರಸ್ಕರಣ ಆಗ್ತಾರೆ. ಯಾಕಂದ್ರೆ ನಮ್ಮ ಮಹತ್ವಾಕಾಂಕ್ಷೆಯ 40 ವರ್ಷಗಳ ಕನಸು ಇವತ್ತು ಈಡೇರುವಂತಹ ಸಂದರ್ಭ ಬಂದಿದೆ. ಭದ್ರಾ ಮೇಲ್ದಂಡೆಯ 1336 ಕೋಟಿ ರೂಪಾಯಿ ಯೋಜನೆ ಕಾರ್ಯಕ್ರಮದ ಅಡಿಗೆ ಸಮಾರಂಭ ಹಾಕೋದ್ರ ಜೊತೆಗೆ ಮತ್ತೆ 95 ಎಕರೆಯಲ್ಲಿ ಮಾಡತಕ್ಕಂತ ಹೌಸಿಂಗ್ ಬೋರ್ಡ್ ಲೇಔಟ್ ಅನ್ನ ಅದಕ್ಕೂ ಸಹ ಪೂರ್ಣ ಕೆಲಸ ಸ್ಟಾರ್ಟ್ ಆಗಿದೆ. ಪೂರ್ಣ ಶಿಸ್ತನ ಆಗ್ತೀವಿ. ಜೊತೆಗೆ ಕೊಳೆಗೇರಿ ನಮ್ಮ ಬಂಧುಗಳಿಗೆ 300 ಮನೆಗಳು ಕೊಡ್ತಾ ಇದ್ದೀವಿ. ಮತ್ತೆ ಮುನ್ಸಿಪಾಲಿಟಿ ಆಫೀಸ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಬಸ್ ಡಿಪೋ ಬಹಳ ದಿನಗಳ ನಮ್ಮ ಯುವಕರ ಕನಸು, ನಮ್ಮ ಮಾನ್ಯ ಮುಖ್ಯಮಂತ್ರಿ ಕನಸು. ಮಾತಾಡ್ತಿರೋ ಬಸ್ ಸ್ಟ್ಯಾಂಡ್ ಬಸ್ ಡಿಪೋ ಇದ್ದ ಅದ್ರ ಬಸ್ ಡಿಪೋಗೂ ಚಾಲನೆ ಕೊಡ್ತೀವಿ. ನೋಡ್ರಿ, ನಮ್ಮ ಬರದ ನಾಡು ಅಂತಿದ್ವಿ. ಇವತ್ತು ತುತ್ತಲ್ಲಿ ನೀರು ಬಂತು. ಎಷ್ಟು ಅಲ್ಲ ನಮಗೆ ನಾಟಕ ಮಾಡಿದ್ರು, ಎಷ್ಟು ನಮಗೆ ಹಿಂಸೆ ಕೊಟ್ರು, ಓಟಿ ಹೋದ್ರು, ಅಲ್ಲಿ ಹೇಳಿದ್ರು, ಇಲ್ಲಿ ಹೇಳಿದ್ರು, ಜಗಳ ಮಾಡಿದ್ರು, ಅಂಗಿಡ್ಕೊಂಡು ನಡೆದಾಡಿದ್ರು. ನಮ್ಮ ಡಿ ಸಿ ಅವರು, ಎಸ್ ಪಿ ಅವರು, ನಾವು ಜೊತೆಗೆ ನಮ್ಮ ಸಿರಿಗೆರೆ ಶ್ರೀಗಳು ನಿಜವಾಗ್ಲು ಮಹಾನ್ ವ್ಯಕ್ತಿಗಳವರು ಹೇಳಿದ್ರು. ಆ ಗುರುಗಳ ಒಂದು ನಿರ್ಧಾರ ಯಾವ ಕಾರಣಕ್ಕೂ ನಾವು ಹಿಂದೆ ಹೊಡಿಲಿಲ್ಲ, ಎದುರಲಿಲ್ಲ. ಇವತ್ತು ನೀರು ತಂದ್ವಿ. ಇನ್ನೊಂದು 5-6 ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಗದಂಗೆ 50 ಕೆರೆ ತುಂಬಿಸೆ ತುಂಬಿಸ್ತೀವಿ. ನಾನು ಬಿಡಲ್ಲ, ಮಾಡೇ ಮಾಡ್ತೀವಿ ಕೆಲಸ. ಯಾಕಂದ್ರೆ ಈಗೆಲ್ಲ ನೀರು ಬಂತು ನಮಗೆ. ಆ ನೀರು ನೋಡಿದ ತಕ್ಷಣ ಕಣ್ಣೀರಾಗ್ತೀರ ನಾನು ಏನ್ ನಮ್ಗೆ ಇಷ್ಟು ಭಾಗ್ಯ ಕಾಣ್ತೀವ ಅಂತ ಹೇಳಿ. ಅದಲ್ಲದೆ ನಮ್ಮ ಸಂತೆ ಮುದ್ದಪುರ 186 ಹಳ್ಳಿಗಳು ಕಾರ್ಯಕ್ರಮ ಈಗ ಅದು ಅನುಷ್ಠಾನಗೊಳ್ತಾ ಇದೆ. 22 ಗ್ರಾಮಗಳಿಗೆ ಈಗಾಗಲೇ ನಾವು ಟೆಂಡರ್ ಕರೆದು ಕೆಲಸ ಮಾಡಿಸಿದೀವಿ. ಈಗ ಇನ್ನ 74 ಗ್ರಾಮಗಳಿಗೆ ಈ ಟೆಂಡರ್ ಕರೆದಿದ್ದೀವಿ.